ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕು. ಈ ಕೆಲಸ ನೀವು ಮಾಡಿದ್ರೆ ಮಾತ್ರ ಅದು ಪರ್ಫೆಕ್ಟ್ ಆಗಿರೋದು. ನೀವು ಮಾಡಿರೋ ಸಹಾಯಕ್ಕೆ ನಾನು ಏನು ಹೆಲ್ಪ್ ಮಾಡಬೇಕು ಹೇಳಿ, ಮಾಡ್ತೀನಿ. ಇಷ್ಟು ಮಾಡಿದ್ರೆ ಸಾಕು. ಸರಿ ಆದಿ ಅವರೇ, ರಾಗಾನ ಬಿ ಓ ಆಫೀಸಿಗೆ ಕಳಿಸೋ ವ್ಯವಸ್ಥೆನ ನಾನು ಮಾಡ್ತೀನಿ. ನಾಳೆ ನನ್ನ ಅಣ್ಣನ ಮಗಂದು ಅರ್ಶನ ಶಾಸ್ತ್ರ ಇದೆ, ನಾವೆಲ್ಲರೂ ನಾಳೆ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಅರ್ಶನ ಶಾಸ್ತ್ರ ಫಂಕ್ಷನ್ ಇರೋದು ಸಂಜೆ ತಾನೇ? ರಾಗ ಇಲ್ಲಿಂದ ಬೆಳಗ್ಗೆ 7 ಗಂಟೆಗೆ ಹೊರಟ್ರೆ 10 ಗಂಟೆಗೆಲ್ಲ ವಾಪಸ್ ಬಂದ್ಬಿಡಬಹುದು. ಅದು ಅಲ್ಲದೆ 27 ವರ್ಷಗಳ ನಂತರ ನಮ್ಮ ಅಣ್ಣನ ಮನೆಯಲ್ಲಿ ಒಂದು ಸಂಭ್ರಮ ಆಚರಣೆ ನಡೀತಾ ಇದೆ, ಅದಕ್ಕೆ ನಾವು ಬೇಗ ಹೋಗದೇ ಇದ್ರೆ ಆಗುತ್ತಾ? ನಿಮ್ಮ ಮಾತನ್ನ ನಾನು ಒಪ್ತೀನಿ, ಆದರೆ ಇದು ತುಂಬಾ ಮುಖ್ಯವಾದ ಫೈಲ್. ನಾಳೆ ಅಷ್ಟರಲ್ಲಿ ಈ ಫೈಲ್ಸ್ ನೆಲ್ಲ ಸಬ್ಮಿಟ್ ಮಾಡಲೇಬೇಕು. ಸ್ಕೂಲ್ ಅಲ್ಲಿ ನನಗೆ ಬೇರೆ ಬೇರೆ ಕೆಲಸಗಳು ತುಂಬಾ ಇದೆ, ಹಾಗಾಗಿ ನಾನು ಹೋಗೋದಿಕ್ಕೆ ಆಗ್ತಾ ಇಲ್ಲ. ರಾಗ ಮೇಡಂ, ಪ್ಲೀಸ್ ನನಗೆ ಇದೊಂದು ಕೆಲಸನ ದಯವಿಟ್ಟು ಮಾಡ್ಕೊಡಿ. ಅಮ್ಮ ಪ್ಲೀಸ್ ಅಮ್ಮ, ನಾನು ಹೋಗಿ ಬರ್ತೀನಿ. ಅಲ್ಲಿಂದ ಬಂದ ತಕ್ಷಣ ಮಾವನ ಮನೆಗೆ ಹೋಗೋಣ, ಏನು ತೊಂದರೆ ಆಗಲ್ಲ. ತಗೊಳ್ಳಿ ಫೈಲ್. ಅದಕ್ಕೆ ಟೌನ್ಗೆ ಹೋಗಿ ನಾನು ಹಾಳಾಗಿರೋ ಫೋನ್ ಕೊಟ್ಟು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ದುಡ್ಡು ಕೊಟ್ಟು ಹೊಸ ಫೋನ್ ತಗೊಂಬರ್ತೀನಿ. ಅದು ಒಳ್ಳೆ ಯೋಚನೆ ಅಲ್ವಾ ಅದಿ? ಎಷ್ಟು ಸಲ ಅಂತ ಮತ್ತೆ ಮತ್ತೆ ಮೊಬೈಲ್ ರಿಪೇರಿ ಮಾಡಿಸೋದು? ಹೊಸದೇ ತೊಗೊಂಡ್ರಾಯ್ತು. ಸರಿಮ್ಮ, ಹಾಗಾದರೆ ನಾನು ನಾಳೆ ಬೆಳಗ್ಗೆ 7 ಗಂಟೆಗೆ ಹೋಗಿ ಹೊಸ ಮೊಬೈಲ್ ತೊಗೊಂಬಂದ್ಬಿಡ್ತೀನಿ. ನಾಳೆ ಬೆಳಗ್ಗೆ 7 ಗಂಟೆಗಾ? ಎಲ್ಲಿಗೆ ಹೋಗ್ತೀಯಾ, ಹೇಗೆ ತೊಗೊಂಬರ್ತೀಯಾ? ಇನ್ನೆಲ್ಲಮ್ಮ, ಟೌನ್ಗೆ ಹೋಗಿ ತರ್ತೀನಿ. ಆದಿ, ನಾಳೆ ನಿನಗೂ ಮೇಕಾಗೂ ಹರ್ಷನ ಶಾಸ್ತ್ರ ಇದೆ ಕಣೋ. ಈ ವಿಷಯ ನಿಮ್ಮ ಅಪ್ಪಾಜಿ ಹತ್ರ ಹೇಳಿದ್ರೆ ಈಗೇನು ಮೊಬೈಲ್ ತಗೊಳ್ಳೋಕೆ ಅರ್ಜೆಂಟು, ಮದುವೆ ಮುಗಿದ್ಮೇಲೆ ತೊಗೊಂಡ್ರೆ ಆಯ್ತಲ್ಲ ಅಂತ ಹೇಳ್ತಾರೆ ಕಣೋ. ಅಮ್ಮ ಅಪ್ಪಾಜಿಗೆ ಇವಾಗೇನು ಹೇಳಬೇಡ, ನಾಳೆ ಬೆಳಗ್ಗೆ ನಾನು ಹೋದ್ಮೇಲೆ ಅಪ್ಪಾಜಿ ಆದಿ ಎಲ್ಲಿ ಅಂತ ಕೇಳಿದ್ರೆ ಅವಾಗ ಆದಿ ಟೌನ್ಗೆ ಹೋಗಿದ್ದಾನೆ ಅಂತ ಏನಾದರೂ ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ತಾರೋ, ಅಷ್ಟು ನಾನು ಬಂದ್ಬಿಡ್ತೀನಿ. ಬೇಡ ಆದಿ, ನಿಮ್ಮ ಅಪ್ಪಾಜಿ ಏನಾದರೂ ನೀನು ಎಲ್ಲಿ ಅಂತ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡೋಕೆ ಕಷ್ಟ ಆಗುತ್ತೆ ನನಗೆ. ಅಮ್ಮ ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೋ. ನೋಡು 12 ಗಂಟೆ ಒಳಗಡೆ ನಾನು ಇಲ್ಲಿರ್ತೀನಿ, ಸರಿನಾ? ಸರಿ ಆಯ್ತು, ಬೇಗ ಬಂದ್ಬಿಡು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ನಾಳೆ ಅರ್ಶನ ಶಾಸ್ತ್ರ ಸಂಜೆ ಅಲ್ವಾ, ನಾನು ಬರ್ತಾ ಇದ್ದೀನಿ ಅದಕ್ಕೆ. ಚಿಕ್ಕಪ್ಪ ನಾಳೆ ನಮ್ಮನೇಲಿ ಅಷ್ಟಶಾಸ್ತ್ರ ನಡೀತಾ ಇಲ್ಲ. ಇದೇನು ಹಿಂಗೆ ಹೇಳ್ತಿದ್ಯಾ, ಏನು ಮಾತಾಡ್ತಿದ್ಯಾ ನೀನು? ನನಗಂದು ಅರ್ಥ ಆಗ್ತಿಲ್ಲ, ಅರ್ಶನ ಶಾಸ್ತ್ರ ನಡೆಯಲ್ವಾ? ಯಾಕೆ? ಯಾಕೆ ಅಂದರೆ ನಾನು ನಾಳೆ ನಮ್ಮನೇಲಿ ಇರೋದೇ ಇಲ್ಲ ಅದಕ್ಕೆ. ಲೋ 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 ಲೋ, ನೀನು ಈ ಥರ ಎಲ್ಲ ಒಗ್ಗಟ್ಟು ಒಗ್ಗಟ್ಟಲ್ಲಿ ಮಾತಾಡ್ದಂಗೆ ಅಷ್ಟೊಂದು ಅರ್ಥ ಆಗಲ್ಲ ಕಣೋ. ಇದು ಅಡ್ಗೋದಿಗೆ ಏನು ಹೇಳ್ತೀಯ ಸರಿಯಾಗಿ ಹೇಳು. ಯಾಕೆ ಅಂದರೆ ನಾಳೆ ನಾನು ಮತ್ತೆ ರಾಗ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ಅದಕ್ಕೆ. ಮನಸ್ಸಿನ